ನನ್ ಶೆಟ್ಟಿ ಹೊಸ ಸಾಂಗ್ ಲಕಲಕ ಲ್ಯಾಂಬೋರ್ಗಿನಿ ಹೇಗಿದೆ ಗೊತ್ತಾ? ನಿಜಕ್ಕೂ ಶಾಕ್ ಆಗ್ತಿದೆ ವೀಕ್ಷಕರೇ. ಒಂದೇ ದಿನಕ್ಕೆ ಮಿಲಿಯನ್ ವೀಕ್ಷಣೆ ಪಡೆದು ಜನರನ್ನ ಇದೀಗ ಆಕರ್ಷಿಸುತ್ತಿದೆ ಈ ಒಳ್ಳೆ ಸಾಂಗ್. ಬನ್ನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪಾಗಿ ತಿಳಿಸಿ ಆದಷ್ಟು ಬೇಗ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ವೀಕ್ಷಕರೇ. ಬನ್ನಿ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ ಅನ್ನು ಈ ಕೂಡಲೇ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಬನ್ನಿ ಲಕಲಕ ಲ್ಯಾಂಬೋರ್ಗಿನಿ ಹಾಡು ಹೇಗಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ವೀಕ್ಷಕರೇ. ಹೌದು, ಕೆಆರ್ ಕೇಶವ್ ನಿರ್ಮಾಣ ಮಾಡಿರುವ ಈ ಮ್ಯೂಸಿಕ್ ವಿಡಿಯೋಗಾಗಿ ನುರಿತ ತಂತ್ರಜ್ಞರು ಕೆಲಸ ಮಾಡಿದ್ದಾರೆ. ಶೇಖರ್ ಚಂದ್ರ ಛಾಯಾಗ್ರಹಣ, ಕೆಎಂ ಪ್ರಕಾಶ್ ಸಂಕಲನ, ಮುರಳಿ ಮಾಸ್ಟರ್ ನೃತ್ಯ ನಿರ್ದೇಶನ, ಮೋಹನ್ ಬಿ ಕೆರೆ ಕಲಾ ನಿರ್ದೇಶನ ಮಾಡಿದ್ದಾರೆ. ಖ್ಯಾತ ನಿರ್ದೇಶಕ ನಂದಕಿಶೋರ್ ಅವರು ಆಕ್ಷನ್ ಕಟ್ ಹೇಳಿದ್ದಾರೆ. ನಿರ್ಮಾಪಕ ಕೆ ಮಂಜು ಅವರು ಈ ಹಾಡನ್ನ ರಿಲೀಸ್ ಮಾಡಿದ್ದಾರೆ. ಕೇಶವ್ ಅವರು ತಮ್ಮ ಪುತ್ರಿ ಬಿಂದ್ಯಾ ಹುಟ್ಟುಹಬ್ಬದ ಕೊಡುಗೆಯಾಗಿ ಈ ಹಾಡನ್ನ ನಿರ್ಮಿಸಿದ್ದಾರೆ ಎಂಬುದು ವಿಶೇಷ. ಹೊಸ ವರ್ಷದ ಪ್ರಯುಕ್ತ ಬಿಡುಗಡೆ ಆಗಿರುವ ಈ ಗೀತೆಗೆ ಎಲ್ಲರಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಚಂದನ್ ಶೆಟ್ಟಿ ಅವರು ಈವರೆಗೆ ಮಾಡಿದ ಹಾಡುಗಳ ಪೈಕಿ ಇದು ಅತಿ ದುಬಾರಿ ಸಾಂಗ್. ನನ್ನ ಆಲೋಚನೆಯಲ್ಲಿ ಇದು ಇರಲಿಲ್ಲ. ಹುಟ್ಟುಹಬ್ಬಕ್ಕೆ ಏನು ಬೇಕು ಎಂದು ನನ್ನ ಮಗಳು ಬಿಂದ್ಯಾಳನ್ನ ಕೇಳಿದಾಗ, ಇದೀಗ ಅವರ ಮೂಲಕ ಎಲ್ಲರನ್ನ ಸಂಪರ್ಕಿಸಿ ನಂತರ ಅವರು ಆಸೆ ಪಟ್ಟಂತೆ ಚಂದನ್ ಶೆಟ್ಟಿ ಜೊತೆ ಡ್ಯಾನ್ಸ್ ಮಾಡಬೇಕು ಅಂತ ಆಸೆ ಪಟ್ಲು. ನಂತರ ಕೆ ಮಂಜು ಅವರ ಮುಂದೆ ಹೇಳಿದೆ, ಅವರ ಮೂಲಕ ಎಲ್ಲರನ್ನ ಸಂಪರ್ಕಿಸಿ ಈ ಹಾಡು ನಿರ್ಮಾಣವಾಗಲು ನನ್ನ ಮಗಳು ಬಿಂದಿಯ ಕಾರಣ. ಚಂದನ್ ಶೆಟ್ಟಿ ರಚಿತಾರಾಮ್ ಜೊತೆ ನನ್ನ ಮಗಳು ಅಭಿನಯಿಸಿದ್ದಾಳೆ ಎಂದು ಖುಷಿ ಹಂಚಿಕೊಂಡ್ರು. ಚಂದನ್ ಶೆಟ್ಟಿ ಪತ್ನಿ ನಿವೇದಿತಾ ಗೌಡ, ನಿರ್ಮಾಪಕ ಕೇಶವ್ ರಾವ್ ಪತ್ನಿ ಅವರ ಪತ್ನಿ ಇಂದಿರಾ ಕೂಡ ಹಾಡು ಬಿಡುಗಡೆ ಸಮಾರಂಭಕ್ಕೆ ಆಗಮಿಸಿದ್ರು. ಹಾಡಿನ ಬಗ್ಗೆ ಮಾತನಾಡಿದ ನಿರ್ದೇಶಕ ನಂದಕಿಶೋರ್, ನಾನು ಎಷ್ಟೇ ಚಿತ್ರಗಳಿಗೆ ಸಹ ನಿರ್ದೇಶಕನಾಗಿದ್ರೂ ಕೂಡ ಕೆಲಸ ಮಾಡಿದ್ದೇನೆ, ಆದ್ರೆ ಮ್ಯೂಸಿಕ್ ವಿಡಿಯೋಗೆ ಆಕ್ಷನ್ ಕಟ್ ಹೇಳಿರುವುದು ಇದೇ ಮೊದಲು. ಮಕ್ಕಳು ತಮ್ಮ ಹುಟ್ಟುಹಬ್ಬಕ್ಕೆ ಚಾಕೊಲೇಟ್ ಬಿಸ್ಕಟ್ ಇತ್ಯಾದಿ ಕೇಳುತ್ತಾರೆ, ಆದ್ರೆ ಈ ಹುಡುಗಿ ಆಲ್ಬಮ್ ಸಾಂಗ್ ಬೇಕು ಅಂತ ಕೇಳಿ ನೂರು ಜನಕ್ಕೆ ಅನ್ನ ನೀಡಿದ್ದಾಳೆ ಎಂದ್ರು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪಾಗಿ ತಿಳಿಸಿ ಆದಷ್ಟು ಬೇಗ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ವೀಕ್ಷಕರೇ. ಥ್ಯಾಂಕ್ ಯು.